ನಟ ದುನಿಯಾ ವಿಜಯ್ ನಟಿಸಿ ನಿರ್ದೇಶಿಸಿರುವ ಸಿನಿಮಾ ಸಲಗ. ಇದೇ ಮೊದಲ ಬಾರಿಗೆ ನಿರ್ದೇಶನದ ಜವಾಬ್ದಾರಿ ಹೊತ್ತು ಹೊಸ ಪ್ರಯೋಗಕ್ಕೆ ಇಳಿದ ದುನಿಯಾ ವಿಜಯ್ ರವರ ಈ ಸಿನಿಮಾದ ಮೇಲೆ ಬೆಟ್ಟದಷ್ಟು ನಿರೀಕ್ಷೆಗಳಿವೆ. ಎಲ್ಲ ಅಂದುಕೊಂಡಂತೆ ಆಗಿದ್ದರೆ, ಪರಿಸ್ಥಿತಿ ಸರಿಯಾಗಿದ್ದರೆ ಯುಗಾದಿ ವೇಳೆಗೆ ಸಲಗನನ್ನು ತೆರೆಗೆ ತರಲು ಎಲ್ಲ ಸಿದ್ಧತೆ ನಡೆದಿತ್ತು. ಆ ನಿಟ್ಟಿನಲ್ಲಿ ಚಿತ್ರತಂಡವು ಎಲ್ಲ ತಯಾರಿ ಮಾಡಿಕೊಂಡಿತ್ತು. ಆದರೆ ಈಗ ಸಿನಿಮಾ ಬಿಡುಗಡೆ ತಡವಾಗಬಹುದು. ಇನ್ನು ಸಲಗ ಸಿನಿಮಾ ಹೊಸಬರ ಜೊತೆಗಿನ ಹೊಸ ಪ್ರಯತ್ನ ಎನ್ನುತ್ತಾರೆ ನಟ ದುನಿಯಾ ವಿಜಯ್. ಈ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳಿಯೋಣ. ಅದಕ್ಕೂ ಮೊದಲು ನೀವಿನ್ನು ಕನ್ನಡ ಫಿಲ್ಮೊಲಜ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿ. ಹೊಸಬರೊಂದಿಗೆ ಕೆಲಸ ಮಾಡುವುದು ನನಗೆ ಬಹಳ ಇಷ್ಟ. ಸಲಗದಲ್ಲಿ ಹೊಸ ಕಲಾವಿದರು ಹೆಚ್ಚಾಗಿ ನಟಿಸಿದ್ದಾರೆ. ಅವರೆಲ್ಲರ ಫ್ರೆಶ್ ನಟನೆ ಎಲ್ಲರಿಗೂ ಇಷ್ಟವಾಗಲಿದೆ ಎನ್ನುತ್ತಾರೆ ನಟ ದುನಿಯಾ ವಿಜಯ್. ಜನಪ್ರಿಯ ನಟರನ್ನು ಹಾಕಿಕೊಂಡರೆ ಜನರು ಬಹಳ ಬೇಗ ಅವರ ಪಾತ್ರವನ್ನು ಅಂದಾಜಿಸುತ್ತಾರೆ. ಹಾಗಾಗಿ ಎಲ್ಲ ಹೊಸ ನಟರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ಅದಲ್ಲದೆ ಇದೊಂದು ಕಂಪ್ಲೀಟ್ ಅಂಡರ್ ವರ್ಲ್ಡ್ ಕಥೆಯಾಧಾರಿತ ಸಿನಿಮಾ. ಕತೆಗೆ ಫ್ರೆಶ್ ಆಗಿ ನಟಿಸುವವರು ಬೇಕಾಗಿದ್ದರು. ಹಾಗೆ ಈ ಸಿನಿಮಾದ ಮೂಲಕ ಒಂದಷ್ಟು ಹೊಸ ಕಲಾವಿದರನ್ನು ಪರಿಚಯಿಸಿದ ಹಾಗೆ ಆಗುತ್ತದೆ ಎನ್ನುವ ಜವಾಬ್ದಾರಿಯುತ ಮಾತನಾಡಿದ್ದಾರೆ ನಟ ದುನಿಯಾ ವಿಜಯ್. ಸಲಗ ಚಿತ್ರದಲ್ಲಿ ಕೆಂಡ, ಭಲೆ ಭಾಸ್ಕರ, ಜೊತ್ತೆ, ಚಿನ್ನು ಹೀಗೆ ಬೇರೆ ಬೇರೆ ವಿಭಿನ್ನ ಹೆಸರಿನ ಪಾತ್ರಗಳಿವೆ. ಈ ಸಿನಿಮಾದಲ್ಲಿ ಟಗರು ಚಿತ್ರಕ್ಕೆ ಕೆಲಸ ಮಾಡಿದ ತಂತ್ರಜ್ಞರು ಮತ್ತು ಕಲಾವಿದರು ಕೆಲಸ ಮಾಡಿದ್ದಾರೆ. ಸಲಗ ಸಿನಿಮಾದ ಹಾಡುಗಳನ್ನು ಆಂಟೋನಿ ದಾಸ್, ಯೋಗಿ, ಸಂಜಿತ್ ಹೆಗಡೆ, ನವೀನ್ ಸಜ್ಜು ಹಾಡಿದ್ದಾರೆ. ಈ ಸಿನಿಮಾದಲ್ಲಿ ಸಂಜನಾ ಆನಂದ್ ದುನಿಯಾ ವಿಜಯ್ ರವರಿಗೆ ನಾಯಕಿಯಾಗಿ ನಟಿಸಿದ್ದಾರೆ. ಈ ಹೊಸ ಜೋಡಿಯನ್ನು ಪ್ರೇಕ್ಷಕರು ಯಾವ ರೀತಿ ಸ್ವಾಗತಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕು. ಒಟ್ಟಾರೆ ಒಂದು ಮಾಸ್ ಆಕ್ಷನ್ ಅಂಡರ್ ವರ್ಲ್ಡ್ ಕಥೆಯೊಂದಿಗೆ ಪ್ರೇಕ್ಷಕರ ಎದುರಿಗೆ ಬರಲು ದುನಿಯಾ ವಿಜಯ್ ಸಿದ್ಧರಾಗಿದ್ದಾರೆ. ಈ ಸಿನಿಮಾಕ್ಕಾಗಿ ನೀವು ಕಾಯುತ್ತಿದ್ದಲ್ಲಿ ಸಲಗ ಅಂತ ಕೆಳಗೆ ಕಮೆಂಟ್ ನಲ್ಲಿ ಬರೀರಿ. ಎಲ್ಲ ದುನಿಯಾ ವಿಜಯ್ ಅಭಿಮಾನಿಗಳೊಂದಿಗೆ ಈ ವಿಡಿಯೋನ ಹಂಚಿಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿ. ಕನ್ನಡ ಫಿಲ್ಮಾಲಜಿಗೆ ಫ್ರೀಗೆ ಸಬ್ಸ್ಕ್ರೈಬ್ ಆಗಿ ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ವಿಡಿಯೋಗಳನ್ನ ನೀವೇ ಫಾಸ್ಟ್ ನೋಡಬಹುದು, ಫಾಸ್ಟ್ ಕಮೆಂಟ್ ಮಾಡಬಹುದು.